Hi, good morning everyone. Today let us study the lesson Money and Banking. The lesson is taken from the second POC part 2 early Hana Mattu Banking and Theory Dithiya POC part 2 lesson part 2 textbook nalli irthakkanta third lesson na nodta idivi. ಹಣ ಅಂತ ಹೇಳಿದ್ರೆ ಹಣ ಮತ್ತು ಬ್ಯಾಂಕಿಂಗ್ ಅನ್ನೋ ಲೆಸನ್ ಇದೆ ಇಲ್ಲಿ. ಹಣ ಅಂತ ಹೇಳಿದ್ರೆ ಹಣವು ಸರ್ವೇ ಸಾಮಾನ್ಯವಾಗಿ ಒಪ್ಪಿಕೊಳ್ಳಲಾಗಿರುವಂತಹ ಒಂದು ವಿನಿಮಯದ ಮಾಧ್ಯಮ ಆಗಿರ್ತದೆ. ಸೊ ವಿನಿಮಯಗಳನ್ನು ಅಂದರೆ ಟ್ರಾನ್ಸಾಕ್ಷನ್ಸನ್ನು ಎಕ್ಸ್ಚೇಂಜ್ಗಳನ್ನು ಸುಲಭಗೊಳಿಸ್ತಕ್ಕಂಥ ಒಂದು ಸಾಧನ ಹಣ ಆಗಿದೆ. ಸೊ ಹಣ ಇನ್ವೆನ್ಷನ್ ಆಗೋದಕ್ಕಿಂತ ಮುಂಚೆ ವಿನಿಮಯ ಮಾಡ್ತಾ ಇರಲಿಲ್ವ? ವಿನಿಮಯಗಳನ್ನು ಮಾಡ್ತಾಯಿದ್ರು. ವಿನಿಮಯ ಮಾಡಲಿಕ್ಕೆ ಏನು ಬಳಸ್ತಾ ಇದ್ರು ಅಂತ ಹೇಳಿದ್ರೆ ವಸ್ತುಗಳನ್ನು ವಸ್ತುಗಳಿಗೆ ವಿನಿಮಯ ಮಾಡ್ತಾಯಿದ್ರು. ಆ ಥರದ ಪದ್ಧತಿಯೊಂದನ್ನು ನಾವು ವಸ್ತು ವಿನಿಮಯ ಪದ್ಧತಿ ಅಂತ ಹೇಳಿ ಕರೀತಾ ಇದ್ದೀವಿ. ಅದಕ್ಕೆ ಸಾಟಿ ವಿನಿಮಯ ಪದ್ಧತಿ ಅಂತ ಕೂಡ ಕರೀತಾರೆ. ಸಾಟಿ ವಿನಿಮಯ ಪದ್ಧತಿ ಇಂಗ್ಲೀಷ್ನಲ್ಲಿ ಇದನ್ನು ಬಾರ್ಟರ್ ಸಿಸ್ಟಮ್ ಅಂತ ಹೇಳಿ ಕರೀತೇವೆ. ಬಾರ್ಟರ್ ಸಿಸ್ಟಮ್ ಅಂತ ಹೇಳಿ ಕರೀತೇವೆ. ಸೊ ಇದು ವಸ್ತು ವಿನಿಮಯ ಪದ್ಧತಿ ಬಾರ್ಟರ್ ಸಿಸ್ಟಮ್ ಅಂತ ಹೇಳಿದ್ರೆ ಹಣವನ್ನು ಮಾಧ್ಯಮವಾಗಿ ಬಳಸದೆ ಆರ್ಥಿಕ ವಿನಿಮಯಗಳನ್ನು ಮಾಡ್ತಕ್ಕಂಥ ಪದ್ಧತಿಗೆ ನಾವು ವಸ್ತು ವಿನಿಮಯ ಪದ್ಧತಿ ಅಂತೇಳಿ ಕರಿತೀವಿ, ಅಥವಾ ಸಾಟಿ ವಿನಿಮಯ ಪದ್ಧತಿ ಅಂತ ಹೇಳಿ ಕರಿತೀವಿ. ಇಲ್ಲಿ ವಿನಿಮಯದ ಮಾಧ್ಯಮವಾಗಿ ಹಣವನ್ನು ಬಳಸಲ್ಲ, ಬದಲಾಗಿ ವಸ್ತುಗಳನ್ನು ವಸ್ತುಗಳಿಗೆ ನೇರವಾಗಿ ವಿನಿಮಯ ಮಾಡಿಕೊಳ್ತಾ ಇರ್ತಕ್ಕಂಥ ಪದ್ಧತಿಯನ್ನು ನಾವು ವಸ್ತು ವಿನಿಮಯ ಪದ್ಧತಿ ಅಂತೇಳಿ ಕರಿತೀವಿ. ಸೊ ಇದರಲ್ಲಿ ಒಂದು ಬಹುದೊಡ್ಡ ಸಮಸ್ಯೆ ಇದೆ. ಏನು ಇದು? ಸುಲಭ ಕೂಡ, ಒಂದು ರೀತಿಯಲ್ಲಿ ಅನುಕೂಲ ಇದೆ. ವಸ್ತುಗಳನ್ನು ವಸ್ತುಗಳಿಗೆ ನೇರವಾಗಿ ತಮಗೆ ಬೇಕಿರತಕ್ಕಂಥ ವಸ್ತುಗಳನ್ನು ತಮ್ಮಲ್ಲಿ ಅಧಿಕವಾಗಿ ಬೆಳೆದಿರ್ತಕ್ಕಂಥ ವಸ್ತುಗಳನ್ನು ತಮ್ಮಲ್ಲಿ ಅಧಿಕವಾಗಿ ತಾವು ಅನುಭೋಗಿಸಿದ ನಂತರ ತಮ್ಮ ಹತ್ರ ಉಳಿತಕ್ಕಂಥ ಸರಕುಗಳನ್ನು ತಮಗೆ ಬೇಡಿಕೆ ಇರತಕ್ಕಂಥ ವಸ್ತುಗಳಿಗೆ ಅವರು ವಿನಿಮಯ ಮಾಡ್ತಾರೆ. ಸೊ ಇದರಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಏನು ಅಂತ ಹೇಳಿದ್ರೆ ಇಲ್ಲಿ ದ್ವಿಮುಖ ಹೊಂದಾಣಿಕೆಯಾಗೋದು ಸ್ವಲ್ಪ ಕಷ್ಟ. ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಬಳಿ ಅಕ್ಕಿ ಇದೆ, ಆತನಿಗೆ ಬಟ್ಟೆ ಬೇಕಾಗಿದೆ, ಬಟ್ಟೆಗೆ ಅದನ್ನು ವಿನಿಮಯ ಮಾಡಿಕೊಳ್ಳೋಕ್ಕೆ ಬಯಸ್ತಾ ಇದ್ದಾನೆ. ಆದರೆ ಯಾವನ ಹತ್ರ ಬಟ್ಟೆ ಇದೆಯೋ, ಯಾವ ವ್ಯಕ್ತಿಯ ಹತ್ರ ಬಟ್ಟೆ ಅಧಿಕವಾಗಿದೆಯೋ ಅವನಿಗೆ ಅಕ್ಕಿ ಬೇಕಾಗಿಲ್ಲ, ಬದಲಾಗಿ ಅವನಿಗೆ ಗೋಧಿ ಬೇಕಾಗಿದೆ. ಸೊ ಇಲ್ಲಿ ವಸ್ತು ವಿನಿಮಯ ಪದ್ಧತಿ ನಡೀಬೇಕು ಅಂತ ಹೇಳಿದ್ರೆ ಯಾವ ವಸ್ತು ಇಬ್ಬರಿಗೂ ಬೇಕಾಗಿರ್ತಕ್ಕಂಥ ವಸ್ತು ಆಗಿರಬೇಕು. ಅಕ್ಕಿ ಮಾರಾಟ ಮಾಡುವಂಥ ವ್ಯಕ್ತಿ, ಅವನಿಗೆ ಬಟ್ಟೆ ಬೇಕಾಗಿದೆ, ಬಟ್ಟೆ ಕೊಡುವ ವ್ಯಕ್ತಿಗೆ ಅಕ್ಕಿ ಬೇಕಾಗಿರಬೇಕು, ಅಂದರೆ ಮಾತ್ರ ಇದು ವಸ್ತು ವಿನಿಮಯ ಪದ್ಧತಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇರ್ತದೆ. ಆದರೆ ಇದು ದ್ವಿಮುಖ ಹೊಂದಾಣಿಕೆ ಆಗೋದು ತುಂಬ ಕಷ್ಟ ಇರ್ತದೆ. ಸೊ ಬಟ್ಟೆ ಹೊಂದಿರತಕ್ಕಂಥ ವ್ಯಕ್ತಿಗೆ ಅಕ್ಕಿ ಬೇಡಿಕೆ ಇರತಕ್ಕಂಥ ವ್ಯಕ್ತಿಯನ್ನು ಅವರು ಹುಡುಕಬೇಕಾಗ್ತದೆ. ಅದಕ್ಕೋಸ್ಕರ ಅಕ್ಕಿ ಬೇಡಿಕೆ ಇರಬೇಕು, ಮತ್ತು ಅವನ ಹತ್ರ ಹೆಚ್ಚುವರಿಯಾಗಿ ಬಟ್ಟೆ ಇರಬೇಕು, ಅಂಥ ವ್ಯಕ್ತಿಯನ್ನು ಹುಡುಕಬೇಕಾಗ್ತದೆ. ಅದಕ್ಕೆ ಶೋಧ ಮಾಡತಕ್ಕಂಥ ವೆಚ್ಚ ಹೆಚ್ಚಾಗ್ತದೆ. ಸೊ ಇಂಥ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಒಪ್ಪಿಕೊಳ್ತಕ್ಕಂಥ ಒಂದು ಸಾರ್ವತ್ರಿಕವಾಗಿ ಇಬ್ಬರು ಕೂಡ ಅಕ್ಸೆಪ್ಟ್ ಮಾಡ್ತಕ್ಕಂಥ ಸ್ವೀಕರಿಸಬಹುದಾದಂಥ ಒಂದು ಮಧ್ಯವರ್ತಿ ಸರಕಿನ ಅವಶ್ಯಕತೆ ಇರ್ತದೆ. ಅಂಥ ಮಧ್ಯವರ್ತಿಯ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಹಣ ಅಂತ ಹೇಳಿ ಕರೀತಾ ಇದ್ದೇವೆ. ಸೊ ಹಣದಿಂದ ಯಾವುದೇ ವ್ಯಕ್ತಿ ತಮಗೆ ಬೇಕಾಗಿರ್ತಕ್ಕಂಥ ವಸ್ತುವನ್ನು ಖರೀದಿಸ್ಬೋದು, ಮತ್ತು ಹಣಕ್ಕೆ ವಸ್ತುಗಳನ್ನು ಮಾರಾಟ ಮಾಡ್ಬೋದು. ಹೀಗೆ ವಿನಿಮಯವನ್ನು ಸುಲಭಗೊಳಿಸ್ತಕ್ಕಂಥ ಕೆಲಸ ಹಣ ಪ್ರಧಾನವಾಗಿ ಮಾಡ್ತಾ ಇದೆ. ಸಾರಿ, ನೆಕ್ಸ್ಟ್ ಒನ್, ಹಣದ ಅರ್ಥ ಅಂತ ಏನದು ಡೆಫಿನೇಷನ್ ಅಂತ ಒಂದು ರೂಪದಲ್ಲಿ ಬರೆಯೋದಾದರೆ ಹಣಕ್ಕೆ ನಾವು ಏನಾದರೂ ಒಂದು ಡೆಫಿನೇಷನನ್ನು ಕೊಡ್ಬೋದಾ ಅಂತ ಹೇಳಿದ್ರೆ, ಒಂದು ವಿನಿಮಯದ ಸಾಧನ ಮತ್ತು ಮೌಲ್ಯಮಾಪನದ ಸಾಧನವಾಗಿ ಕಾರ್ಯನಿರ್ವಹಿಸುವ ಮತ್ತು ಸಾರ್ವತ್ರಿಕವಾಗಿ ಸ್ವೀಕರಿಸಲ್ಪಡುವ ಯಾವುದೇ ವಸ್ತುವನ್ನು ನಾವು ಹಣ ಅಂಥೇಳಿ ಕರೀತಾ ಇದ್ದೀವಿ. ಅದು ವಿನಿಮಯದ ಸಾಧನ ಆಗಿರಬೇಕು, ವಿನಿಮಯದ ಸಾಧನ ಆಗಿರಬೇಕು, ಅದನ್ನು ವಸ್ತುಗಳನ್ನು ಹಣದ ರೂಪದಲ್ಲಿ ಮೌಲ್ಯಮಾಪನ ಮಾಡೋಕ್ಕೆ ಸಾಧ್ಯ ಆಗಿರಬೇಕು, ಮತ್ತು ಅದನ್ನು ಎಲ್ಲರೂ ಕೂಡ ಸಾರ್ವತ್ರಿಕವಾಗಿ ಸ್ವೀಕರಿಸುವಂತಿರಬೇಕು. ಅಂಥ ವಸ್ತುವನ್ನು ನಾವು ಹಣ ಅಂಥೇಳಿ ಕರೀಬೋದು. ಅಗೇನ್, ಹಣದ ಕಾರ್ಯಗಳು ಅಂತ ಇದೆ, ಫಂಕ್ಷನ್ಸ್ ಆಫ್ ಮನಿ. ನಾವು ಫಂಕ್ಷನ್ಸ್ ಆಫ್ ಮನಿಯನ್ನು ಎರಡು ಪ್ರಕಾರಗಳಾಗಿ ವಿಂಗಡಿಸ್ತಾ ಇದ್ದೇವೆ. ಒಂದು ಪ್ರಾಥಮಿಕ ಕಾರ್ಯಗಳು ಅಂಥೇಳಿ ಪ್ರೈಮರಿ ಫಂಕ್ಷನ್ಸ್ ಅಂತ ಕರೀತಾ ಇದ್ದೇವೆ, ಮತ್ತೊಂದು ಮಾಧ್ಯಮಿಕ ಕಾರ್ಯಗಳು ಸೆಕೆಂಡರಿ ಫಂಕ್ಷನ್ಸ್ ಅಂತೇಳಿ ಕರೀತೇವೆ. ಪ್ರಾಥಮಿಕ ಕಾರ್ಯಗಳು ಯಾವುದಪ್ಪ ಅಂತ ಹೇಳಿದ್ರೆ ಪ್ರೈಮರಿ ಫಂಕ್ಷನ್ಸ್ ಏನೇನಿದೆ ಅಂತ ನೋಡೋದಾದರೆ, ಒಂದು ವಿನಿಮಯದ ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದೆ. ಇದು ವಸ್ತು ವಿನಿಮಯ ಪದ್ಧತಿಯಲ್ಲಿರ್ತಕ್ಕಂಥ ದೋಷಗಳನ್ನು ನಿವಾರಣೆ ಮಾಡ್ತಾ ಇದೆ, ಶೋಧ ವೆಚ್ಚವನ್ನು ಕಡಿಮೆ ಮಾಡ್ತದೆ, ಲೆಕ್ಕ ಹಾಕಲಿಕ್ಕೆ ಸುಲಭ ಇದೆ, ದ್ವಿಮುಖ ಹೊಂದಾಣಿಕೆಯ ಸಮಸ್ಯೆಯನ್ನು ನಿವಾರಣೆ ಮಾಡುವಂತಹ ಒಂದು ವಿನಿಮಯದ ಸಾಧನವಾಗಿದೆ. ಮತ್ತು ಇದರೊಳಗೆ ಇನ್ನೊಂದು
ಪ್ರಾಥಮಿಕ ಕಾರ್ಯ ಏನು ಅಂತ ಹೇಳಿದ್ರೆ ಮೌಲ್ಯಮಾಪನ ಮಾಡ್ತದೆ. ಹಣ ಸರಕು ಮತ್ತು ಸೇವೆಗಳ ಸಾಮಾನ್ಯ ಮೌಲ್ಯಮಾಪನ ಮಾಡತಕ್ಕಂಥ ಸಾಧನ ಆಗಿದೆ. ಹಣದ ರೂಪದಲ್ಲಿ ಯಾವುದೇ ವಸ್ತುವನ್ನು ನಾವು ಮಾಪನ ಮಾಡ್ಬೋದು. ಈಗ ಉದಾಹರಣೆಗೆ ಒಂದು ಗಡಿಯಾರದ ಬೆಲೆ 500 ರೂಪಾಯಿ ಇದೆ ಅಂತ ಹೇಳಿದ್ರೆ, 1 ರೂಪಾಯಿಯನ್ನು ನಾವು ಒಂದು ಘಟಕ ಅಂತ ಹೇಳಿ ಭಾವಿಸುವುದಾದರೆ 500 ಘಟಕದಷ್ಟು ಹಣವನ್ನು ಕೊಟ್ಟು ನಾವು ಗಡಿಯಾರವನ್ನು ಖರೀದಿಸ್ಬೋದು. ಒಂದು ಪೆನ್ನಿನ ಬೆಲೆ 5 ರೂಪಾಯಿ ಇದೆ. ಹೀಗೆ ಒಂದು ಹಣದ ರೂಪದಲ್ಲಿ ಸರಕುಗಳ ಮೌಲ್ಯವನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇದೆ. ಓಕೆ, ಇನ್ನು ಇವೆರಡು ಪ್ರೈಮರಿ ಫಂಕ್ಷನ್ಸ್ ಅಂತ ಹೇಳಿ ಕರೀತಾ ಇದ್ದೀವಿ. ಮಾಧ್ಯಮಿಕ ಕಾರ್ಯಗಳನ್ನು ನೋಡೋದಾದರೆ ಸೆಕೆಂಡರಿ ಫಂಕ್ಷನ್ಸ್ ಅಂತ ಹೇಳಿದ್ರೆ ಇದು ಮೌಲ್ಯ ಸಂಗ್ರಹಣೆಯ ಸಾಧನ. ಅಂದರೆ ಹಣದ ರೂಪದಲ್ಲಿ ನಾವು ಸಂಪತ್ತನ್ನು, ಶ್ರೀಮಂತಿಕೆಯನ್ನು ಸಂಗ್ರಹಿಸಿರ್ಬೋದು. ಉದಾಹರಣೆಗೆ ಸಂಪತ್ತನ್ನು ಸಂಗ್ರಹಣ ಮಾಡಲಿಕ್ಕೆ ಹಣ ಒಂದು ಉತ್ತಮವಾಗಿರ್ತಕ್ಕಂಥ ಮಾಧ್ಯಮ. ಭವಿಷ್ಯದ ಉಪಯೋಗಕ್ಕೋಸ್ಕರ ನಾವು ಹಣವನ್ನು, ಹಣದ ರೂಪದಲ್ಲಿ ಮೌಲ್ಯವನ್ನು, ಸಂಪತ್ತನ್ನು, ಶ್ರೀಮಂತಿಕೆಯನ್ನು ಸಂಗ್ರಹಣೆ ಮಾಡ್ಬೋದು. ಅದೇ ವಸ್ತು ವಿನಿಮಯ ಪದ್ಧತಿ ಇಲ್ಲಾದರೆ ಯಾವುದೋ ಒಂದು ವಸ್ತು ರೂಪದಲ್ಲಿ ನಾವು ನಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನು ಶೇಖರಣೆ ಮಾಡೋದಾದರೆ ವಸ್ತುಗಳು ಬೇಗ ನಾಶವಾಗತಕ್ಕಂಥ ಸಾಧ್ಯತೆ ಇರ್ತದೆ. ಅಂಥ ಸಂದರ್ಭದಲ್ಲಿ 1 ವರ್ಷಗಳ ನಂತರ, 6 ತಿಂಗಳ ನಂತರ, ಒಂದು ನಿರ್ದಿಷ್ಟ ಅವಧಿಯ ನಂತರ ನಮಗೆ ಸಿಗಬೇಕಾದ ಮೌಲ್ಯ ಸಿಗದೇ ಹೋಗಬಹುದು. ವಸ್ತುಗಳು ನಾಶ ಆಗ್ಬೋದು. ಅದರಿಂದ ಯಾವುದೇ ರೀತಿಯ ಪ್ರತಿಫಲ ನಮಗೆ ಸಿಗದೆ ಹೋಗ್ಬೋದು. ಸೊ ಅಂಥ ಸಂದರ್ಭದಲ್ಲಿ ನಾವು ಸಂಪತ್ತನ್ನು, ಶ್ರೀಮಂತಿಕೆಯನ್ನು ಹಣದ ರೂಪದಲ್ಲಿ ಸಂಗ್ರಹಣ ಮಾಡಿದರೆ ಅದಕ್ಕೆ ಒಂದು, ಅದು ಯಾವುದೇ ರೀತಿಯಲ್ಲಿ ತನ್ನ ಮೌಲ್ಯವನ್ನು ಕಳ್ಕೊಳ್ಳಲ್ಲ. ಅಫ್ಕೋರ್ಸ್ ಹಣದುಬ್ಬರ ಮತ್ತು ಹಣ ಕುಸಿತ ಉಂಟಾದರೆ ಅದರಲ್ಲಿ ಮೌಲ್ಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ಬೋದು. ಆದರೆ ಯಾವುದೇ ರೀತಿಯ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳಾಗಲ್ಲ. ಅದನ್ನು ನಾವು ಹಣದ ರೂಪದಲ್ಲಿ ಸಂಗ್ರಹಿಸಿದರೆ, ಠೇವಣಿ ರೂಪದೊಳಗೆ ಇಟ್ಟರೆ ಅಂತ ಹೇಳಿದ್ರೆ ಅದಕ್ಕೆ ಬಡ್ಡಿ ರೂಪದಲ್ಲಿ ಕೂಡ ಪ್ರತಿಫಲ ಬರುವ ಸಾಧ್ಯತೆ ಇರೋದರಿಂದ ನಾವು ಹಣವನ್ನು, ಹಣದ ರೂಪದಲ್ಲಿ ನಾವು ಯಾವುದೇ ರೀತಿಯ ಸಂಪತ್ತನ್ನು ಸಂಗ್ರಹಣೆ ಮಾಡೋದಕ್ಕೆ ಸುಲಭ ಆಗ್ತದೆ. ಇನ್ನು ವ್ಯವಹಾರದ ನಿರ್ದಿಷ್ಟವಾದ ಮಾಪನ, ಯಾವುದೇ ರೀತಿಯ ವ್ಯವಹಾರವನ್ನು ಮಾಡೋದಕ್ಕೂ ಕೂಡ ನಾವು ಹಣದ ರೂಪದಲ್ಲಿ ಮಾಡ್ಬೋದು. ಸುಲಭವಾಗಿ ವ್ಯವಹಾರಗಳನ್ನು ಮಾಡ್ಬೋದು. ಅದರಲ್ಲಿ ಲಿಕ್ವಿಡಿಟಿ ಇದೆ, ಹಣಕ್ಕೆ ಒಂದು ಲಿಕ್ವಿಡಿಟಿ ಇದೆ, ದ್ರವ್ಯತೆ ಇದೆ ಅಂತ ಹೇಳಿ ಕರಿತೀವಿ. ಅಂದರೆ ಯಾವುದೇ ವಸ್ತುವನ್ನು ಹಣಕ್ಕೆ ಪರಿವರ್ತನೆ ಮಾಡ್ಬೋದು, ಹಣ ಕೊಟ್ಟು ಯಾವುದೇ ವಸ್ತುಗಳನ್ನ ಖರೀದಿ ಮಾಡ್ಬೋದು, ಹಣಕ್ಕೆ ಯಾವುದೇ ವಸ್ತುಗಳನ್ನ ಮಾರಾಟ ಮಾಡ್ಬೋದು. ಹೀಗೆ ವ್ಯವಹಾರವನ್ನು ಸುಲಭಗೊಳಿಸ್ತಾ ಇದೆ. ಹಾಗೆ ಮೌಲ್ಯ ವರ್ಗಾವಣೆಯ ಸಾಧನವಾಗಿ ಕೂಡ ನಾವು ಹಣವನ್ನು ಬಳಸ್ಬೋದು. ಈಗ 1 ಕ್ವಿಂಟಲ್ ಅಷ್ಟು ಅಕ್ಕಿ ಇದೆ, ಇದನ್ನು ದೂರದ ಪ್ರದೇಶಕ್ಕೆ ನಾನು ತಗೊಂಡು ಹೋಗಬೇಕು, ನನ್ನ ಹತ್ರ ಹಣ ಇಲ್ಲ, ಹಣದ ವಸ್ತು ಇದೆ, ಆ ವಸ್ತುವನ್ನು ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ, ಮೌಲ್ಯ ಸಾಗಾಣಿಕೆ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಖರ್ಚು ಬರ್ತದೆ, ಅದನ್ನು ಸುಲಭವಾಗಿ ಸಾಗಾಟ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ಹಣದ ರೂಪದಲ್ಲಿತ್ತು ಅಂತ ಹೇಳಿದ್ರೆ ನಾವು ಅದನ್ನು ಕ್ಯಾರಿ ಮಾಡ್ಬೋದು ಸುಲಭವಾಗಿ. ಓಕೆ, ಮೌಲ್ಯವನ್ನು ವರ್ಗಾವಣೆ ಮಾಡ್ತಕ್ಕಂಥ ಸಾಧನವಾಗಿಯೂ ಕೂಡ ನಾವು ಹಣವನ್ನು ಬಳಕೆ ಮಾಡಬಹುದಾಗಿದೆ. ಈಗ ಉದಾಹರಣೆಗೆ ಯಾವುದೋ ಒಂದು ಸೈಟ್ ಇದೆ, ಇಲ್ಲಿ ಸೈಟ್ ಮಾರಾಟ ಮಾಡಿ ಅದನ್ನು ಹಣಕ್ಕೆ ಪರಿವರ್ತನೆ ಮಾಡಿಕೊಂಡು ಮತ್ತೊಂದು ಜಾಗದಲ್ಲಿ ಹೋಗಿ ನಾವು ಭೂಮಿಯನ್ನು ಖರೀದಿ ಮಾಡ್ಬೋದು. ಓಕೆ, ಸೊ ಹೀಗೆ ಇವು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಕಾರ್ಯಗಳಂತ ಇದೆ. 4 ಅಂಕದ ಪ್ರಶ್ನೆಯ ರೂಪದಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದರೆ ನಾವು ಸುಲಭವಾಗಿ ಉತ್ತರವನ್ನು ಬರೀಬೋದು. ಸೊ ಇದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಭಾವಿಸಿ ಮಾಡಿರ್ತಕ್ಕಂಥ ವಿಡಿಯೋ ಇದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.